नमस्ते प्रीति स्नेहितरिगे नम्म गुरु यूट्यूब चानल प्रीतिपूर्वक स्वागत स्नेहितरे दयविट्टु नम्म चानल सब्सक्राइब माडि मत्तु बेल बटन टच माडि जोतेगे हेच्चु जनक्के तक्षण नम्म चानल वीडियोद लिंक शेर माडि याकंद्रे हेच्चु जनक्के नीवु शेर माडिद्रे हेच्चु जन व्यूवर्स सब्सक्राइबर्स आद्रे नानु सह नम्म गुरु यूट्यूब चानल मेले डिपेंड आगबहुदु आ मूलक हेच्चु समयवन्न नम्म गुरु यूट्यूब चानल्गे मत्तु नम्म गुरु अकाडेमिगोस्कर नानु तेगेदिरबहुदु इन्नु बेग बेग इन्नु बहळ अंद्रे बहळ ओळ्ळे ओळ्ळे वीडियोगळन्नु निमगे नानु माड्कोंडु बरोदक्के हेल्प आगुत्ते अदक्कोस्कर नन्न रेस्पॉन्सिबिलिटी नानु इन्नु चेन्नागि माडबेकंद्रे नीवु सह निम्म रेस्पॉन्सिबिलिटी हेच्चु जनक्के निम्म पॉजिटिव ओपिनियन अन्नु सेरिसि शेर माडि बन्नि स्नेहितरे ईग 10th स्टैंडर्ड साइंस न बयालजिय हेरिडिटी अंड इवल्यूशन लेसन इवतने एपिसोडली कलती नोड़ो इवतने एपिसोडली ना कलियो मुख्यवा मालिक्युलर बयोलॉजी नंतर इवल्यूशन प्रोग्रेस इवेर इक्वल अल नंतर ह्यूमन इवल्यूशन बगे ना स्टडी मातीवि इविष्टे अरे मूरे मूर् कॉन्सेप्ट स्टडी इवतने एपिसोड मुगीतु जो लेसन सह मुगते जो कोने इंपार्टेंट कॉन्सेप्ट इवतु नावेन कल्तवी अवे ಹಳೆಯ ಕ್ವೆಶ್ಚನ್ ಪೇಪರ್ಗಳಲ್ಲಿ ಯಾವ ರೀತಿ ಕ್ವೆಶ್ಚನ್ಗಳು ಬಂದಿದ್ದಾವೆ ಅವುಗಳನ್ನು ಸಹ ಒಂದಿಷ್ಟು ಕ್ವೆಶ್ಚನ್ಗಳನ್ನು ತಂದಿದ್ದೀನಿ ಅವನ್ನು ಸಹ ನೀವು ಸ್ಟಡಿ ಮಾಡಬಹುದು ಬನ್ನಿ ಸ್ನೇಹಿತರೆ ಈಗ ಇವತ್ತಿನ ವಿಡಿಯೋದ ಮೊದಲನೇ ಕಾನ್ಸೆಪ್ಟ್ ಮಾಲಿಕ್ಯುಲರ್ ಫೈಲೋಜೆನಿ ಮಾಲಿಕ್ಯುಲರ್ ಫೈಲೋಜೆನಿ ಅಂದ್ರೆ ಮೊದಲು ನಮಗೆ ಫೈಲೋಜೆನಿ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತಂದ್ರೆ ಆ ನಂತರ ಮಾಲಿಕ್ಯುಲರ್ ಫೈಲೋಜೆನಿ ಅನ್ನು ನಾವು ಅರ್ಥ ಮಾಡ್ಕೊಳ್ಳಬಹುದು ಹಾಗಾಗಿ ಮೊದಲಿಗೆ ಫೈಲೋಜೆನಿ ಅಂದ್ರೆ ಏನು ಅನ್ನೋದನ್ನ ನೋಡೋಣ Phylogeny is the study of the whole family or species of an organism in order to better understand the prehistory of it. ಯಾವುದಾದ್ರು ಒಂದು ಆರ್ಗನಿಸಂ ನ ಪ್ರಿಹಿಸ್ಟರಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಂಪ್ಲೀಟ್ ಆದಂತಹ ಆ ಆರ್ಗನಿಸಂ ನ ಫ್ಯಾಮಿಲಿಯನ್ನು ನಾವು ಸ್ಟಡಿ ಮಾಡೋದು ಈ ಸ್ಟಡಿಗೆ ಏನಂತೀವಿ ಫೈಲೋಜೆನಿ ಅಂತೀವಿ ಅರ್ಥಾತ್ ಸ್ನೇಹಿತರೆ ಈಗ ಫೈಲೋಜೆನಿ ಅಂದ್ರೆ ನಿಮಗೆ ಅರ್ಥ ಆಗಿದೆ ಅಂದ್ರೆ ನಂತರ ಮಾಲಿಕ್ಯುಲರ್ ಫೈಲೋಜೆನಿ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಯಾಕಂದ್ರೆ ಫೈಲೋಜೆನಿಯ ಡೆಫಿನಿಷನ್ ಆಗಿರಲಿ ಮಾಲಿಕ್ಯುಲರ್ ಫೈಲೋಜೆನಿಯ ಡೆಫಿನಿಷನ್ ಆಗಿರಲಿ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ ಅದರ ಬಗ್ಗೆ ಜನರಲ್ ಇನ್ಫಾರ್ಮೇಶನ್ ರೀತಿ ಕೊಟ್ಟಿದ್ದಾರೆ ಆದ್ರೆ ಅದರಿಂದ ನಾವು ಡೆಫಿನಿಷನ್ ಸಹ ಮಾಡ್ಕೊಳ್ಬಹುದು ಬನ್ನಿ ಸ್ನೇಹಿತರೆ ಈಗ ಮಾಲಿಕ್ಯುಲರ್ ಫೈಲೋಜೆನಿ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಮಾಲಿಕ್ಯುಲರ್ ಫೈಲೋಜೆನಿ ಇಸ್ ದ ಬ್ರಾಂಚ್ ಆಫ್ ಫೈಲೋಜೆನಿ ಇದು ಫೈಲೋಜೆನಿ ಒಂದು ಬ್ರಾಂಚ್ ಇದು ಏನನ್ನ ಡಿಟರ್ಮೈನ್ ಮಾಡುತ್ತೆ ಏನನ್ನ ಡಿಸೈಡ್ ಮಾಡುತ್ತೆ ಅಥವಾ ಏನನ್ನ ಸ್ಟಡಿ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ It studies evolutionary relationships of organisms. Organism ಗಳು ಇವಲ್ಯೂಷನಲ್ಲಿ ಯಾವ ರೀತಿ ರಿಲೇಟೆಡ್ ಆಗಿದಾವೆ ಅನ್ನೋದನ್ನ ಸ್ಟಡಿ ಮಾಡುತ್ತೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಆರ್ಗನಿಸಮ್ ಗಳು ಒಂದೇ ಗ್ರೂಪ್ ಗೆ ಸೇರಿದ್ವು ಯಾವ್ಯಾವ ಹಂತದಲ್ಲಿ ಅವುಗಳು ಸೆಪರೇಟ್ ಆಗ್ತಾ ಬಂದ್ವು ಇದನ್ನ ಸ್ಟಡಿ ಮಾಡುತ್ತೆ ಹೇಗೆ ಸ್ಟಡಿ ಮಾಡುತ್ತೆ ಅಂದ್ರೆ ಬೈ ಟ್ರೇಸಿಂಗ್ ದ ಡಿಎನ್ಎ ಚೇಂಜಸ್ ನೋಡಿ ಚೇಂಜಸ್ ಇನ್ ಡಿಎನ್ಎ ಅನ್ನ ಟ್ರೇಸ್ ಮಾಡೋದ್ರ ಮೂಲಕ ಸ್ಟಡಿ ಮಾಡೋದ್ರ ಮೂಲಕ ಹೆಂಗೆ ಬ್ಯಾಕ್ವರ್ಡ್ಸ್ ಇನ್ ಟೈಮ್ ಒಂದು ಆರ್ಗನಿಸಮ್ ನ ಡಿಎನ್ಎ ಈಗ ಹೇಗಿದೆ ಅದು ಹಿಂದಿನ ಜನರೇಷನ್ ಅಲ್ಲಿ ಯಾವ ರೀತಿ ಡಿಎನ್ಎ ಅನ್ನು ಹೊಂದಿತ್ತು ಅದಕ್ಕಿಂತ ಹಿಂದೆ ಯಾವ ರೀತಿ ಡಿಎನ್ಎ ಅನ್ನು ಹೊಂದಿತ್ತು ಅದಕ್ಕಿಂತ ಹಿಂದೆ ಯಾವ ರೀತಿ ಡಿಎನ್ಎ ಅನ್ನು ಹೊಂದಿತ್ತು ಈ ರೀತಿ ಬ್ಯಾಕ್ವರ್ಡ್ ನಲ್ಲಿ ಸ್ಟಡಿ ಮಾಡ್ತಾ ಮಾಡ್ತಾ ಹೋದಂಗೆ ಏನಾಗುತ್ತೆ ಯಾವುದೋ ಒಂದು ಹಂತದಲ್ಲಿ ನಾವು ಕನ್ಸಿಡರ್ ಮಾಡಿರುವಂತಹ ಒಂದು ಆರ್ಗನಿಸಮ್ ಮತ್ತು ಇನ್ನೂ ಒಂದು ಯಾವುದೋ ಆರ್ಗನಿಸಮ್ ಇವೆರಡು ಸೇಮ್ ಡಿಎನ್ಎ ಅನ್ನು ಅಥವಾ ಡಿಎನ್ಎ ಚೇಂಜ್ ಸಿಮಿಲರ್ ಇರೋದನ್ನ ಅಥವಾ ಒಂದೇ ರೀತಿಯ ಡಿಎನ್ಎ ಇರೋದನ್ನ ನಾವು ನೋಡಬಹುದು ಈ ರೀತಿ ಮಾಡೋದ್ರ ಮೂಲಕ ಅಂದ್ರೆ ಡಿಎನ್ಎ ಚೇಂಜಸ್ ಅನ್ನ ಹಿಮ್ಮುಖವಾಗಿ ಸ್ಟಡಿ ಮಾಡೋದು ಬ್ಯಾಕ್ವರ್ಡ್ಸ್ ಇನ್ ಟೈಮ್ ಈ ರೀತಿ ಸ್ಟಡಿ ಮಾಡೋದ್ರ ಮೂಲಕ ಯಾವ ಪಾಯಿಂಟ್ ನಲ್ಲಿ ಆರ್ಗನಿಸಮ್ ಗಳು ಡೈವರ್ಜ್ ಆದವು ಒಂದೇ ಆರ್ಗನಿಸಮ್ ಆಗಿದ್ವು ಅಥವಾ ಒಂದೇ ಆನ್ಸೆಸ್ಟರ್ ನ ಹೊಂದಿದ್ವು ಅವುಗಳು ಸಪರೇಟ್ ಆದವು ಯಾವ ಪಾಯಿಂಟ್ ಇಂದ ಅನ್ನೋದನ್ನ ಸ್ಟಡಿ ಮಾಡುತ್ತೆ ಯಾವುದು ಮಾಲಿಕ್ಯುಲರ್ ಫೈಲೋಜೆನಿ ಅರ್ಥಾತ್ ಸ್ನೇಹಿತರೆ ಈಗ ಮಾಲಿಕ್ಯುಲರ್ ಫೈಲೋಜೆನಿ ಅಂದ್ರೆ ನಿಮ್ಗೆ ಏನು ಅನ್ನೋದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇದ್ರ ನಂತರ ನೋಡ್ರಿ ಇದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ ಇಟ್ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ದ ಪ್ರೋಸೆಸ್ ಡ್ಯೂ ಟು ವಿಚ್ ಎ ಸ್ಪೀಸೀಸ್ ಅಚೀವ್ಸ್ ಡೈವರ್ಸಿಟಿ ಒಂದು ಸ್ಪೀಸೀಸ್ ಯಾವ ರೀತಿ ಡೈವರ್ಸಿಟಿಯನ್ನು ಪಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಡಿಸೈಡ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮಾಲಿಕ್ಯುಲರ್ ಫೈಲೋಜೆನಿ ಯಾಕಂದ್ರೆ ಡಿಎನ್ಎದಲ್ಲಿ ಯಾವ್ಯಾವ ಸ್ಟೇಜ್ನಲ್ಲಿ ಯಾವ್ಯಾವ ಚೇಂಜಸ್ ಆಗಿದೆ ಅನ್ನೋದನ್ನು ಸ್ಟಡಿ ಮಾಡುತ್ತಲ್ಲ ಹಾಗಾಗಿ ಆರ್ಗನಿಸಮ್ ಯಾವ್ಯಾವ ಸ್ಟೇಜ್ನಲ್ಲಿ ಯಾವ್ಯಾವ ಡೈವರ್ಸಿಟಿಯನ್ನು ಪಡಿತಾ ಬಂತು ಅನ್ನೋದನ್ನು ಸಹ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದರ ನಂತರ ಇಟ್ ಈಸ್ ಬೇಸ್ಡ್ ಆನ್ ದ ಐಡಿಯಾ ದಟ್ ಚೇಂಜಸ್ ಇನ್ ಡಿಎನ್ಎ ಡ್ಯೂರಿಂಗ್ ರಿಪ್ರೊಡಕ್ಷನ್ ಆರ್ ದ ಬೇಸಿಕ್ ಇವೆಂಟ್ ಇನ್ ಇವಲ್ಯೂಷನ್ ಇದು ಯಾವ ಕಾನ್ಸೆಪ್ಟ್ ಮೇಲೆ ನಿಂತಿದೆ ಅಂದರೆ ಈ ಮಾಲಿಕ್ಯುಲರ್ ಫೈಲೋಜೆನಿ ಇದು ವರ್ಕ್ ಮಾಡೋದು ಯಾವ ನಂಬಿಕೆ ಮೇಲೆ ಅಥವಾ ಯಾವ ಐಡಿಯಾದ ಮೇಲೆ ಅಂದರೆ ಇವಲ್ಯೂಷನ್ ಆಗಬೇಕಂದ್ರೆ ಈ ಡಿಎನ್ಎ ಕಾಪಿ ಇದೆಯಲ್ಲ ಇದರಲ್ಲಿ ಆಗುವಂಥ ಬದಲಾವಣೆ ಅಂದರೆ ರಿಪ್ರೊಡಕ್ಷನ್ ಆಗುವಾಗ ಈ ಡಿಎನ್ಎ ಕಾಪಿಯಲ್ಲಿ ಆಗುವಂತಹ ಚೇಂಜಸ್ ಏನಿದಾವೆ ಇವೇ ಬೇಸಿಕ್ ಯೂನಿಟ್ಸ್ ಆಫ್ ಇವಲ್ಯೂಷನ್
ಅಕಸ್ಮಾತ್ ಡಿ ಎನ್ ಎ ಕಾಪಿಯಿಂಗ್ ನಲ್ಲಿ ಎರರ್ಸ್ ಆಗಿಲ್ಲ, ಚೇಂಜಸ್ ಆಗಿಲ್ಲ ಅಂದ್ರೆ ಇವಲ್ಯೂಷನ್ ಆಗ್ತಿದ್ದಿಲ್ಲ ಅಂತ ಹೇಳ್ಬೋದು. ಅರ್ಥಾತ್ ಸ್ನೇಹಿತರೆ, ಇದ್ರ ನಂತರ ಆರ್ಗನಿಸಮ್ಸ್ ವಿಚ್ ಆರ್ ಮೋರ್ ಡಿಸ್ಟೆಂಟ್ಲಿ ರಿಲೇಟೆಡ್ ವಿಲ್ ಅಕ್ಯುಮುಲೇಟ್ ಗ್ರೇಟರ್ ಡಿಫ್ರೆನ್ಸಸ್ ಇನ್ ದೇರ್ ಡಿ ಎನ್ ಎ. ಬಹಳ ದೂರದ ರಿಲೇಷನ್ ಅನ್ನು ಹೊಂದಿದಾವೆ ಆರ್ಗನಿಸಮ್ಗಳು ಅಂದ್ರೆ ಅವುಗಳಲ್ಲಿರುವಂತಹ ಡಿ ಎನ್ ಎಗಳಲ್ಲಿ ಬಹಳ ಡಿಫ್ರೆನ್ಸಸ್ ಇರ್ತವೆ. ಮನುಷ್ಯರು ಮತ್ತು ಚಿಂಪಾಂಜಿಗಳು ಹತ್ತಿರದ ರಿಲೇಟಿವ್ಗಳು ಅಂದ್ರೆ ಮನುಷ್ಯರು ಮತ್ತು ಚಿಂಪಾಂಜಿಗಳು ಹತ್ತಿರದ ರಿಲೇಟಿವ್ಸ್ ಅಂದ್ರೆ ಏನು ಹೆಣ್ಣಗಂಡು ಕೊಡಲು ತಗಣದ ಮಾಡ್ತಾರಂತಲ್ಲ, ಹೇಳಿದ್ದೇನು ಹತ್ತಿರದ ರಿಲೇಷನ್ಶಿಪ್ ಅಂದ್ರೆ ಇವರು ಈ ಇವಲ್ಯೂಷನರಿ ಪ್ರೋಸೆಸ್ ಅಥವಾ ಈ ಇವಲ್ಯೂಷನ್ ಅನ್ನ ಪ್ರೋಸೆಸ್ ನಲ್ಲಿ ಕ್ಲೋಸ್ ರಿಲೇಟಿವ್ಸ್. ಹಾಗಾಗಿ ಡಿ ಎನ್ ಎ ಡಿಫ್ರೆನ್ಸ್ ಸಹ ಮನುಷ್ಯರಿಗೂ ಮತ್ತು ನೀವು ಮೊಸಳೆಗೂ ಮೀನಿಗೂ ತಗೊಂಡ್ರೆ ಎಷ್ಟಿರುತ್ತೋ ಅಷ್ಟರ ಮಟ್ಟಿಗೆ ಡಿ ಎನ್ ಎ ಡಿಫ್ರೆನ್ಸ್ ಮನುಷ್ಯರಿಗೂ ಮತ್ತು ಚಿಂಪಾಂಜಿಗಳಿಗೆ ಇರಲ್ಲ. ಅರ್ಥಾತ್ ಸ್ನೇಹಿತರೆ, ಇದನ್ನು ಸಹ ನಾವು ಮಾಲಿಕ್ಯುಲರ್ ಫೈಲೋಜನಿಯನ್ನು ಸ್ಟಡಿ ಮಾಡೋದ್ರ ಮೂಲಕ ಅರ್ಥ ಮಾಡ್ಕೊಳ್ಬೋದು. ಈಗ ನೀವು ಮಾಲಿಕ್ಯುಲರ್ ಫೈಲೋಜನಿಯನ್ನು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಏನೇನನ್ನ ತಿಳ್ಕೊಂಡಿದ್ದೀರಿ? ಮೊದಲಿಗೆ ಫೈಲೋಜನಿ ಅಂದರೆ ಏನು, ನಂತರ ಮಾಲಿಕ್ಯುಲರ್ ಫೈಲೋಜನಿ ಅಂದರೆ ಏನು, ನಂತರ ಇದು ಎದಕ್ಕೆ ಹೆಲ್ಪ್ ಮಾಡುತ್ತೆ, ಯಾವುದ್ರ ಮೇಲೆ ಬೇಸ್ ಆಗಿದೆ, ಇದರಿಂದ ನಾವು ಏನೇನು ಇನ್ಫಾರ್ಮೇಷನ್ ತಗೋಬೋದು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇದರ ನಂತರ ಮುಂದಿನ ಸ್ಲೈಡ್ಗೆ ಹೋಗೋಣ. ಸ್ನೇಹಿತರೆ, ಈಗ ನಾವು ಇವಲ್ಯೂಷನ್ ಶುಡ್ ನಾಟ್ ಬಿ ಈಕ್ವೇಟೆಡ್ ವಿತ್ ಪ್ರೋಗ್ರೆಸ್, ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊತೀವಿ. ನೋಡಿ ಸ್ನೇಹಿತರೆ, ನಾವು ಈ ಆರ್ಗನಿಸಮ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಕ್ಲಾಸಿಫೈ ಮಾಡ್ತೀವಿ. ಹೇಗೆ ಕ್ಲಾಸಿಫೈ ಮಾಡ್ತೀವಿ? ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ, ಈ ರೀತಿ ಮೊದಲಿಗೆ ನಾವು ಕ್ಲಾಸಿಫೈ ಮಾಡ್ತೀವಿ. ನಂತರ ಏನು ಮಾಡ್ತೀವಿ, ಈ ಅನಿಮಲ್ಸ್ನಲ್ಲೂ ಸಹ ಬೈಫರ್ಗೇಷನ್ ಮಾಡ್ತಾ ಹೋಗ್ತೀವಿ, ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತೀವಿ, ಅದೇ ರೀತಿ ಪ್ಲಾಂಟ್ಸ್ನಲ್ಲೂ ಸಹ ಮಾಡ್ತಾ ಹೋಗ್ತೀವಿ. ಈ ರೀತಿ ನಾವು ಎಲ್ಲದರಲ್ಲೂ ಸಹ ಕ್ಲಾಸಿಫೈ ಮಾಡ್ತಾನೆ ಹೋಗ್ತೀವಿ. ಈ ರೀತಿ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಅಥವಾ ಫ್ಯಾಮಿಲಿ ಟ್ರೀಸ್ ಆಫ್ ಸ್ಪೀಸೀಸ್ ಅನ್ನು ಮಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ನಾವು ಕನ್ಸಿಡರ್ ಮಾಡಬೇಕು, ನೆನಪಿಟ್ಕೊಳ್ಬೇಕು. ಅವು ಯಾವುವು ಅನ್ನೋದನ್ನು ಈಗ ಅರ್ಥ ಮಾಡ್ಕೊಳ್ಳೋಣ. ಥಿಂಗ್ಸ್ ಟು ರಿಮೆಂಬರ್ ವೈಲ್ ಟ್ರೇಸಿಂಗ್ ದ ಫ್ಯಾಮಿಲಿ ಟ್ರೀಸ್ ಆಫ್ ಸ್ಪೀಸೀಸ್ ಆರ್ ಆಸ್ ಫಾಲೋಸ್. ನಾವು ಕ್ಲಾಸಿಫಿಕೇಶನ್ ಅನ್ನು ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಬೇಕಾಗಿರುವಂಥವು ಯಾವ್ಯಾವು ಅನ್ನೋದನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ. ದೇರ್ ಆರ್ ಮಲ್ಟಿಪಲ್ ಬ್ರಾಂಚಸ್ ಪಾಸಿಬಲ್ ಅಟ್ ಈಚ್ ಸ್ಟೇಜ್ ಆಫ್ ದಿಸ್ ಪ್ರೋಸೆಸ್. ನೋಡಿ, ಈ ಇವಲ್ಯೂಷನ್ ಪ್ರೋಸೆಸ್ನಲ್ಲಿ ನಾವು ಸ್ಟಡಿ ಮಾಡ್ತಾ ಹೋದಂತೆ ಅಥವಾ ನಾವು ಕ್ಲಾಸಿಫಿಕೇಶನ್ ಅನ್ನು ಮಾಡ್ತಾ ಹೋದಂತೆ ಪ್ರತಿಯೊಂದು ಸ್ಟೇಜ್ನಲ್ಲೂ ಸಹ ಬಹಳಷ್ಟು ಬ್ರಾಂಚಸ್ಗಳಾಗಿರುವಂಥ ಸಾಧ್ಯತೆ ಇದೆ. ನಮಗೆ ಕಂಡಿದ್ದಷ್ಟೇ ಅಲ್ಲ, ಅಥವಾ ಒಂದು ಎರಡು ಮೂರು ನಾಲ್ಕು ಇಷ್ಟನ್ನೇ ನಾವು ಕನ್ಸಿಡರ್ ಮಾಡಬಾರ್ದು, ಬಹಳಷ್ಟು ಬ್ರಾಂಚಸ್ಗಳಾಗ್ತವೆ. ಇದರ ನಂತರ ಒನ್ ಸ್ಪೀಸೀಸ್ ಈಸ್ ನಾಟ್ ಎಲಿಮಿನೇಟೆಡ್ ಟು ಗಿವ್ ರೈಸ್ ಟು ಎ ನ್ಯೂ ಒನ್. ಸ್ಪೀಸೀಸ್ ಹೋದರೆ ಮಾತ್ರ ಇನ್ನೊಂದು ಸ್ಪೀಸೀಸ್ ಬರುತ್ತೆ ಅಂತ ನಾವು ಅನ್ಕೋಬಾರ್ದು. ನಾವು ಬೀಟಲ್ ಎಕ್ಸಾಂಪಲ್ ನೋಡಿದ್ವಲ್ಲ, ಅದು ಕೇವಲ ಎಕ್ಸಾಂಪಲ್ಗಷ್ಟೇ. ಆದರೆ ರಿಯಲ್ ಆಗಿ ಮೊದಲಿನ ಅಥವಾ ಪ್ರಿಮಿಟಿವ್ ಸ್ಪೀಸೀಸ್ ಇರುತ್ತೋ ಇಲ್ವೋ ಅನ್ನೋದು ಡಿಸೈಡ್ ಆಗೋದು ಎನ್ವಿರಾನ್ಮೆಂಟ್ ಮೇಲೆ, ಯಾವ ರೀತಿ ನ್ಯಾಚುರಲ್ ಸೆಲೆಕ್ಷನ್ ಆಗುತ್ತೆ, ಜೆನೆಟಿಕ್ ಡ್ರಿಫ್ಟ್ ಆಗುತ್ತೆ ಅನ್ನೋದ್ರ ಮೇಲೆ. ಅರ್ಥಾತ್ ಸ್ನೇಹಿತರೆ, ಮುಖ್ಯವಾಗಿ ಏನಾಗುತ್ತೆ ಅಂದರೆ ಇರುವಂಥ ಒಂದೇ ಸ್ಪೀಸೀಸಿಂದ ಭಾಳಷ್ಟು ಬ್ರಾಂಚ್ಗಳಾಗಿ ಅದೇ ಪಾಪ್ಯುಲೇಷನ್ ಆರ್ಗನಿಸಮ್ಸ್ ದೂರ ದೂರ ಹೋಗಿ ಐಸೋಲೇಟ್ ಆದಾಗ ಅಥವಾ ದೂರ ದೂರ ಆದಾಗ ಬಹಳಷ್ಟು ಕಾಲದಲ್ಲಿ ಒಂದು ಗ್ರೂಪ್ನ ಡೆವಲಪ್ಮೆಂಟೇ ಬೇರೆ ರೀತಿ ಇರುತ್ತೆ, ಅಥವಾ ಡಿ ಎನ್ ಎ ಚೇಂಜೇ ಒಂದು ರೀತಿ ಇರುತ್ತೆ ಅದರ ಎನ್ವಿರಾನ್ಮೆಂಟ್ಗೆ ತಕ್ಕಂತೆ. ಅದೇ ಇನ್ನೊಂದು ಡೈರೆಕ್ಷನಲ್ಲಿ ಹೋದಂಥ ಆರ್ಗನಿಸಮ್ಗಳ ಡಿ ಎನ್ ಎ ಚೇಂಜೇ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗ್ತಾನೆ ಹೋಗುತ್ತೆ. ಈ ರೀತಿ ಆದಂಗೆ ಏನಾಗುತ್ತೆ, ಎರಡೂ ಆರ್ಗನಿಸಮ್ಗಳು ಒಂದು ಇನ್ನೊಂದರ ಜೊತೆ ರೀಪ್ರೊಡಕ್ಷನ್ ಅನ್ನು ಮಾಡುವಂಥ ಕೆಪ್ಯಾಸಿಟಿಯನ್ನು ಕಳ್ಕೊತವೆ. ಅಂದರೆ ಒಂದು ಇನ್ನೊಂದರ ಜೊತೆ ರೀಪ್ರೊಡಕ್ಷನ್ ಮಾಡೋದಕ್ಕೆ ಆಗಲ್ಲ. ದೆ ಕೆನಾಟ್ ರೀಪ್ರೊಡ್ಯೂಸ್ ವಿತ್ ಒರಿಜಿನಲ್ ಒನ್. ಹೊಸದಾಗಿರುವಂಥ ಸ್ಪೀಸೀಸ್ ಏನಿದೆ ಇದು ಹಳೆಯ ಸ್ಪೀಸೀಸ್ ಜೊತೆ, ಅಂದರೆ ಯಾವ ಸ್ಪೀಸೀಸಿಂದಾನೇ ಇದು ಡೆವಲಪ್ ಆಗಿದೆ, ಇದು ರೀಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಅರ್ಥಾತ್ ಸ್ನೇಹಿತರೆ, ಹಂಗೆ ನೋಡಿದರೆ ಮನುಷ್ಯರು ಪ್ರಾಣಿಗಳು ಎಲ್ಲವೂ ಸಹ ಬ್ಯಾಕ್ಟೀರಿಯಾಗಳಿಂದ ನಾವು ಆಗಿರುವಂಥವು ಅಂತ ಬಯಾಲಜಿಯಲ್ಲಿ ನಾವು ನಂಬ್ತೀವಿ. ಹಾಗಂತ ಮನುಷ್ಯರ ಜೊತೆ ಬ್ಯಾಕ್ಟೀರಿಯಾಗಳನ್ನು ಮದುವೆ ಮಾಡೋಕ್ಕಾಗಲ್ಲ, ಮನುಷ್ಯರ ಜೊತೆ ಬೇರೆ ಪ್ರಾಣಿಗಳನ್ನು ಮದುವೆ ಮಾಡೋಕ್ಕಾಗಲ್ಲ. ಹಾಗೆ ಒಂದಿಷ್ಟು ಆರ್ಗನಿಸಮ್ಗಳು ಒಂದು ಪಾಯಿಂಟ್ನಲ್ಲಿ ಸೇಮ್ ಇದ್ದರೂ, ಒಂದು ಕಾಮನ್ ಆ್ಯನ್ಸೆಸ್ಟರ್ನ ಹೊಂದಿದ್ರೂ ಸಹ ಅವು ದೂರ ಆಗಿ ನಂತರ ಡಿ ಎನ್ ಎಗಳ ಚೇಂಜಸ್ ಆದಾಗ ಮೊದಲಿನ ಆರ್ಗನಿಸಮ್ ಯಾವುದರ ಮೂಲಕ ಇವೆಲ್ಲ ಡಿಫ್ರೆಂಟ್ ಆಗ್ತಾ ಬಂದವಲ್ಲ, ಆ ಆರ್ಗನಿಸಮ್ ಜೊತೆ ರೀಪ್ರೊಡಕ್ಷನ್ ಮಾಡುವಂಥ ಕೆಪ್ಯಾಸಿಟಿಯನ್ನು ಇವು ಕಳ್ಕೊಂತವೆ. ಅರ್ಥಾತ್ ಸ್ನೇಹಿತರೆ, ಇಟ್ ಈಸ್ ನಾಟ್ ಟ್ರೂ ದಟ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಇವಾಲ್ವ್ ಫ್ರಮ್ ಚಿಂಪ್ಯಾಂಜೀಸ್. ಚಿಂಪ್ಯಾಂಜೀಸಿಂದಾನೇ ಹ್ಯೂಮನ್ ಬೀಯಿಂಗ್ಸ್ ಆಗಿದ್ರೆ ಅನ್ನೋದು ತಪ್ಪು. ಇಬ್ಬರಿಗೂ ಸಹ, ಅಂದರೆ ಈ ಚಿಂಪ್ಯಾಂಜಿ ಮತ್ತು ಮನುಷ್ಯರು ಇಬ್ಬರಿಗೂ ಸಹ ಕಾಮನ್ ಆ್ಯನ್ಸೆಸ್ಟರ್ ಒಂದು ಪಾಯಿಂಟ್ನಲ್ಲಿ ಇದ್ದರು. ಒಂದು ಪಾಯಿಂಟ್ನಲ್ಲಿ ಚಿಂಪ್ಯಾಂಜಿ ಮತ್ತು ಮನುಷ್ಯರು ಆಗೋದಕ್ಕಿಂತ ಮೊದಲು ಒಂದು ಆರ್ಗನಿಸಮ್ ಆಗಿತ್ತು, ಈ ಕೋತಿಯ ಫ್ಯಾಮಿಲಿಗೆ ಸೇರಿದಂಥ ಒಂದು ಆರ್ಗನಿಸಮ್ ಆಗಿತ್ತು. ಒಂದಿಷ್ಟು ಈ ಕೋತಿಯ ಫ್ಯಾಮಿಲಿಗೆ ಸೇರಿದಂಥ ಆರ್ಗನಿಸಮ್ಗಳು ಒಂದು ಕಡೆ ಮೂವ್ ಆಗ್ತಾ ಹೋದವು, ಇನ್ನೊಂದಿಷ್ಟು ಇನ್ನೊಂದು ಕಡೆ ಮೂವ್ ಆಗ್ತಾ ಹೋದವು, ಎರಡೂ ಸಪ್ರೇಟ್ ಆಗಿ ತಮ್ಮದೇ ಆದಂಥ ಡಿ ಎನ್ ಎ ಚೇಂಜಸ್ಸನ್ನು ಪಡೆದವು. ಹಾಗಾಗಿ ಒಂದು ಹ್ಯೂಮನ್ ಬೀಯಿಂಗ್ ಆಯಿತು, ಇನ್ನೊಂದು
ಚಿಂಪ್ಯಾಂಜಿ ಆಯಿತು ಅಂತ ಹೇಳ್ಬೋದು, ಅಥವಾ ಇದೇ ಟೈಮ್ನಲ್ಲಿ ಇನ್ನೊಂದಿಷ್ಟು ಆರ್ಗನಿಸಮ್ಗಳು ಅವು ಸಹ ಸಪರೇಟ್ ಆಗಿ ಹೋಗಿರ್ಬೋದು. ನಂತರ ನಾಲ್ಕನೇ ಪಾಯಿಂಟ್ ನಾವು ನೋಡಿ, ವಿ ಶುಡ್ ನಾಟ್ ಆಲ್ವೇಸ್ ಕನ್ಸಿಡರ್ ದಟ್ ನ್ಯೂಲಿ ಜನರೇಟೆಡ್ ಸ್ಪೀಸೀಸ್ ಆರ್ ಬೆಟರ್ ದ್ಯಾನ್ ಓಲ್ಡರ್ ಒನ್. ಹೊಸ ಸ್ಪೀಸೀಸು ಹಳೆ ಸ್ಪೀಸೀಸ್ಗಿಂತ ಬೆಟರ್ ಅಂತ ನಾವು ಅನ್ಕೋಬಾರ್ದು. ನೋಡಿ, ಇದು ಈ ಕಾನ್ಸೆಪ್ಟ್ನ ಬಹಳ ಮುಖ್ಯವಾದಂಥ ಪಾಯಿಂಟ್. ನೋಡಿ, ಇಲ್ಲಿ ಏನು ಹೇಳಿದ್ವಿ, ಇವಲ್ಯೂಷನ್ ಶುಡ್ ನಾಟ್ ಬಿ ಈಕ್ವೇಟೆಡ್ ವಿತ್ ಪ್ರೋಗ್ರೆಸ್. ಇವಲ್ಯೂಷನ್ ಈಸ್ ನಾಟ್ ಈಕ್ವಲ್ ಟು ಪ್ರೋಗ್ರೆಸ್, ನಾಟ್ ಈಕ್ವಲ್, ಈ ಸೈನ್ ಅನ್ನು ಹಾಕಿದ್ದೀವಿ ಇಲ್ಲಿ. ಇವಲ್ಯೂಷನ್ ಈಸ್ ಸಿಂಪ್ಲಿ ದ ಜನರೇಷನ್ ಆಫ್ ಡೈವರ್ಸಿಟಿ ಅಂಡ್ ಶೇಪಿಂಗ್ ದ ಡೈವರ್ಸಿಟಿ ಬೈ ಎನ್ವಿರಾನ್ಮೆಂಟಲ್ ಸೆಲೆಕ್ಷನ್. ಇವಲ್ಯೂಷನ್ ಅಂದ್ರೆ ಏನು, ಡೈವರ್ಸಿಟಿಯನ್ನು ಅಂದರೆ ಬೇರೆ ಬೇರೆ ವೆರೈಟಿಯನ್ನು ಜನರೇಟ್ ಮಾಡುವಂಥ ಒಂದು ಪ್ರೋಸೆಸ್. ಇದು ಹೇಗಾಗುತ್ತೆ, ಎನ್ವಿರಾನ್ಮೆಂಟಲ್ ಅಥವಾ ನ್ಯಾಚುರಲ್ ಸೆಲೆಕ್ಷನಿಂದ ಆಗುತ್ತೆ. ದ ಓನ್ಲಿ ಪ್ರೋಗ್ರೆಸಿವ್ ಟ್ರೆಂಡ್ ಇನ್ ಇವಲ್ಯೂಷನ್ ಸೀಮ್ಸ್ ಟು ಬಿ ದಟ್ ಮೋರ್ ಅಂಡ್ ಮೋರ್ ಕಾಂಪ್ಲೆಕ್ಸ್ ಬಾಡಿ ಡಿಸೈನ್ಸ್ ಹ್ಯಾವ್ ಎಮರ್ಜ್ಡ್ ಓವರ್ ಟೈಮ್. ನೋಡ್ರಿ, ಪ್ರೋಗ್ರೆಸಿವ್ ಟ್ರೆಂಡ್ ಏನಿದೆ ಅದರಿಂದ ಕಾಂಪ್ಲೆಕ್ಸ್ ಬಾಡಿ ಡಿಸೈನ್ ಆಗ್ತಾ ಬಂದಿದ್ದಾವೆ. ಹಾಗಂದ ತಕ್ಷಣ ಕಾಂಪ್ಲೆಕ್ಸ್ ಬಾಡಿ ಡಿಸೈನ್ ಇರೋವಂಥವು ಸಿಂಪಲ್ ಬಾಡಿ ಡಿಸೈನ್ ಇರುವಂಥ ಪ್ರಿಮಿಟಿವ್ ಆರ್ಗನಿಸಮ್ಸ್ಗಳಿಗಿಂತ ಇವು ಸುಪೀರಿಯರ್ ಅಂತ ನಾವು ಹೇಳಬಾರ್ದು. ಇದು ದೊಡ್ಡ ಪ್ರೋಗ್ರೆಸ್ ಅಂತ ನಾವು ಹೇಳಬಾರ್ದು. ಅರ್ಥ ಆದ ಸ್ನೇಹಿತರೆ, ಹೌಎವರ್ ಅಗೇನ್ ಇಟ್ ಈಸ್ ನಾಟ್ ಆಸ್ ಇಫ್ ದ ಓಲ್ಡರ್ ಡಿಸೈನ್ಸ್ ಆರ್ ಇನ್ಎಫಿಷಿಯಂಟ್. ಓಲ್ಡರ್ ಡಿಸೈನ್ಸು ಇನ್ಎಫಿಷಿಯಂಟ್ ಅಂತ ಅಲ್ಲ. ಯಾಕೆ ಅಂದರೆ ಓಲ್ಡರ್ ಡಿಸೈನ್ಸ್ ಅಥವಾ ಸಿಂಪಲ್ ಡಿಸೈನ್ಸ್ ಅವು ಇನ್ನೂ ಬದುಕಿದಾವೆ. ಎಕ್ಸಾಂಪಲ್ ಹೇಳಬೇಕಂದ್ರೆ, ಲೈಫ್ ಇನ್ ದ ಫಾರ್ಮ್ಸ್ ಆಫ್ ಬ್ಯಾಕ್ಟೀರಿಯಾ ದಟ್ ಇನ್ಹಿಬಿಟ್ಸ್ ಇನ್ ದ ಮೋಸ್ಟ್ ಇನ್ಹಾಸ್ಪಿಟಬಲ್ ಹ್ಯಾಬಿಟ್ಯಾಟ್ಸ್ ಲೈಕ್ ಹಾಟ್ ಸ್ಪ್ರಿಂಗ್ಸ್. ನೋಡ್ರಿ, ನಾವು ಮನುಷ್ಯರಿಗೆ ಬದುಕೋಕ್ಕಾಗಲ್ಲ ಅಥವಾ ಬಹಳಷ್ಟು ಜೀವಿಗಳು ಬದುಕೋಕ್ಕಾಗೋದೇ ಇಲ್ಲ ಅಂತೀವಿ ಹಾಟ್ ಸ್ಪ್ರಿಂಗ್ಗಳಲ್ಲಿ. ಅಂತ ಬಿಸಿ ನೀರಿನ ಬುಗ್ಗಿಗಳೇನಿರ್ತವೆ ಅಥವಾ ಚಿಲುಮೆಗಳೇನಿರ್ತವೆ ಬಿಸಿನೀರಿಂದು, ಹಾಟ್ ಸ್ಪ್ರಿಂಗ್ಸ್ ಏನಿರ್ತವೆ ಅಲ್ಲಿಯೂ ಸಹ ಬದುಕುವಂಥ ಬ್ಯಾಕ್ಟೀರಿಯಾಗಳನ್ನು ನೋಡಿದ್ವಿ. ಹಾಗೇನು ಮನುಷ್ಯರು ಭಾಳ ಅಂದರೆ ಭಾಳ ಡೆವಲಪ್ಡ್ ಆಗಿರುವಂಥ ಆರ್ಗನಿಸಮ್ಸು, ನಾವು ಭಾಳ ಪ್ರೋಗ್ರೆಸಿವ್, ನಾವೇ ಭಾಳ ಪ್ರೋಗ್ರೆಸ್ ಅಂದರೆ ಅಥವಾ ನಾವೇ ಸುಪೀರಿಯರ್ ಅಂತ ಅಂದರೆ, ನಾವು ಹೋಗಿ ಹಾಟ್ ಸ್ಪ್ರಿಂಗ್ ಇರ್ತಾವಲ್ಲ ಹಾಟ್ ಸ್ಪ್ರಿಂಗ್ಸ್ ಮೇಲೆ ಹೋಗಿ ಕೂಡೋಕ್ಕಾಗತ್ತಾ? ಮನೆಗೆಲ್ಲ ಹಂಚ್ ಮೇಲೆ ಕೂತ್ಕೊಳಕ್ಕಾಗಲ್ಲ, ಹಾಟ್ ಸ್ಪ್ರಿಂಗ್ ಮೇಲೆ ಹೋಗಿ ಎಲ್ಲಿ ಕೂತ್ಕೊಂತೀವಿ? ಹಂಗಂದರೆ ಬ್ಯಾಕ್ಟೀರಿಯಾಸ್ ನಮಗಿಂತ ಬೆಟರ್ ಆದವಲ್ಲ. ಅರ್ಥಾದ ಸ್ನೇಹಿತರೆ, ಡೀಪ್ ಸಿ ಥರ್ಮಲ್ ವೆಂಟ್ಸ್ ಆ್ಯಂಡ್ ಇನ್ ಐಸ್ ಇನ್ ಅಂಟಾರ್ಟಿಕಾ, ನೋಡಿ ಸಮುದ್ರದ ಆಳದಲ್ಲಿರುವಂಥ ಹೀಟ್ ವೆಂಟ್ಸ್ಗಳಲ್ಲೂ ಸಹ, ಜೊತೆಗೆ ಅಂಟಾರ್ಟಿಕಾದಲ್ಲಿರುವಂಥ ಐಸ್ನಲ್ಲೂ ಸಹ ಬದುಕುವಂತಹ ಅಷ್ಟು ಕೋಲ್ಡ್ ಕ್ಲೈಮೆಟಿಕ್ ಕಂಡೀಷನ್. ನೋಡ್ರಿ, ಸಿವಿಯರ್ ಹಾಟ್ ಕ್ಲೈಮೆಟಿಕ್ ಕಂಡೀಷನ್ ಆಸ್ ವೆಲ್ ಆಸ್ ಸಿವಿಯರ್ ಕೋಲ್ಡ್ ಕ್ಲೈಮೆಟಿಕ್ ಕಂಡೀಷನ್, ಆ ರೀತಿ ಇರುವಂತಹ ಏರಿಯಾದಲ್ಲೂ ಸಹ ಬ್ಯಾಕ್ಟೀರಿಯಾಗಳು ಬದುಕ್ತವೆ. ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ಸ್ ಅಥವಾ ಓಲ್ಡ್ ಫಾರ್ಮ್ಸ್ ಇನ್ಎಫಿಷಿಯಂಟ್ ಅಲ್ಲ, ಇವು ಸಹ ಎಫಿಷಿಯಂಟೇ. ಅರ್ಥಾತ್ ಸ್ನೇಹಿತರೆ, ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬಹುದು. ಹಂಗಾಗಿ ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ದ ಪಿನಾಕಲ್ ಆಫ್ ಇವಲ್ಯೂಷನ್ ಬಟ್ ಸಿಂಪ್ಲಿ ಎಟ್ ಅನದರ್ ಸ್ಪೀಸೀಸ್ ಇನ್ ದ ಟೀಮಿಂಗ್ ಸ್ಪೆಕ್ಟ್ರಮ್ ಆಫ್ ಇವಾಲ್ವಿಂಗ್ ಲೈಫ್. ಈ ಲೈಫ್ ಇವಲ್ಯೂಷನ್ ಆಗ್ತಾನೆ ಹೋಗುತ್ತೆ, ಮನುಷ್ಯ ಆಗಲಿ ಅಥವಾ ಬೇರೆ ಯಾವುದೇ ಆರ್ಗನಿಸಮ್ ಆಗಲಿ, ಎಲ್ಲದರಲ್ಲೂ ಸಹ ಇವಲ್ಯೂಷನ್ ಕಂಟಿನ್ಯೂಸ್ ಪ್ರೋಸೆಸ್. ಈ ಕಂಟಿನ್ಯೂಸ್ ಪ್ರೋಸೆಸ್ನಲ್ಲಿರುವಂಥ ಒಂದು ಕಲರ್ ನಾವು ಅಂದರೆ ಇವಲ್ಯೂಷನ್ ಪ್ರೋಸೆಸ್ನ ಒಂದು ರೇನ್ಬೋದಲ್ಲಿ ಅಥವಾ ಸ್ಪೆಕ್ಟ್ರಮ್ನಲ್ಲಿರುವಂಥ ಒಂದು ಕಲರ್ ನಾವು, ಒಂದು ಪಾರ್ಟ್ ನಾವು ಅಷ್ಟೇ. ಅದನ್ನು ಬಿಟ್ಟು ಮನುಷ್ಯನೇ ಸುಪೀರಿಯರ್ ಅನ್ನುವಂಥ ಫೀಲಿಂಗ್ ನಮ್ಮಲ್ಲಿ ಬರಬಾರ್ದು. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂದರೆ ನಂತರ ನಾವು ಮುಂದಿನ ಸ್ಲೈಡ್ಗೆ ಹೋಗೋಣ. ಈ ಸ್ಲೈಡ್ನಲ್ಲಿ ಇವತ್ತಿನ ಎಪಿಸೋಡ್ನ ಕೊನೆಯ ಕಾನ್ಸೆಪ್ಟ್ ಅದು ಹ್ಯೂಮನ್ ಇವಲ್ಯೂಷನ್. ಸ್ನೇಹಿತರೆ, ಇವಲ್ಯೂಷನರಿ ರಿಲೇಷನ್ಶಿಪ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಯಾವ್ಯಾವ ಟೂಲ್ಸನ್ನು ಸ್ಟಡಿ ಮಾಡ್ತಿದ್ವು ಅಥವಾ ಯೂಸ್ ಮಾಡ್ತಿದ್ವು, ಅವೇ ಟೂಲ್ಸನ್ನು ಯೂಸ್ ಮಾಡಿ ಹ್ಯೂಮನ್ ಇವಲ್ಯೂಷನ್ ಸಹ ಅರ್ಥ ಮಾಡ್ಕೊತೀವಿ. ಅಂದರೆ ಮನುಷ್ಯ ಹೇಗೆ ಹೋಮೋಸೆಪಿಯನ್ ಆದ, ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹ ಸೇಮ್ ಟೂಲ್ಸನ್ನು ನಾವು ಯೂಸ್ ಮಾಡ್ತೀವಿ. ಹಾಗಾದರೆ ಅವು ಯಾವ್ಯಾವು ಅನ್ನೋದನ್ನು ಮೊದಲಿಗೆ ನೋಡೋಣ. ಟೂಲ್ಸ್ ಟು ಸ್ಟಡಿ ಹ್ಯೂಮನ್ ಎವಲ್ಯೂಷನರಿ ರಿಲೇಷನ್ಶಿಪ್ ದೇ ಆರ್, ಫಸ್ಟ್ ಒನ್ ಎಕ್ಸ್ಕವೇಟಿಂಗ್. ನೋಡಿ, ಎಕ್ಸ್ಕವೇಟಿಂಗ್ ಅಂದ್ರೆ ಏನು, ಡಿಗಿಂಗ್ ಔಟ್ ಎ ಪಾರ್ಟ್ ಆಫ್ ಅರ್ತ್ ಫಾರ್ ಆರ್ಕಿಯಾಲಜಿಕಲ್ ರಿಸರ್ಚ್. ಮುಖ್ಯವಾಗಿ ಆರ್ಕಿಯಾಲಜಿಕಲ್ ರಿಸರ್ಚ್ ಮಾಡೋದಕ್ಕೋಸ್ಕರ, ಅಂದರೆ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅನ್ನೋದನ್ನು ಸ್ಟಡಿ ಮಾಡೋದಕ್ಕೋಸ್ಕರ. ಅದು ನಾವು ಹಿಸ್ಟ್ರಿಗೆ ಅಪ್ಲೈ ಮಾಡಿದರೆ ಹಿಸ್ಟೋರಿಕ್ ಟೈಮ್, ಪ್ರೀ ಹಿಸ್ಟೋರಿಕ್ ಟೈಮ್ ಅಂತ ತಗೋಬೋದು. ನಾವು ಇಲ್ಲಿ ಆರ್ಗನಿಸಮ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಇವಲ್ಯೂಷನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂದಾಗ ಡೈನಾಸರ್ಗಳ ಕಾಲ, ಅದಕ್ಕಿಂತ ಹಿಂದಿನ ಕಾಲ, ಅವೆಲ್ಲವನ್ನು ಸಹ ಸ್ಟಡಿ ಮಾಡೋದಕ್ಕೆ ನಾವು ಭೂಮಿಯನ್ನು ಡಿಗ್ಗಿಂಗ್ ಮಾಡ್ತೀವಿ. ಫಸಲ್ಗಳು ಭೂಮಿಯ ಕೆಳಗಡೆ ಇರ್ತಾವಲ್ಲ, ಅವುಗಳನ್ನು ತಗೊಂಡು ನಾವು ಇವಲ್ಯೂಷನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಅರ್ಥನ ಡಿಗ್ ಮಾಡ್ತೀವಲ್ಲ ಅಥವಾ ಭೂಮಿಯನ್ನು ಬಗೀತೀವಲ್ಲ, ಅದನ್ನು ನಾವು ಎಕ್ಸ್ಕವೇಷನ್ ಅಥವಾ ಎಕ್ಸ್ಕವೇಟಿಂಗ್ ಅಂತೀವಿ. ಇದು ಒಂದು ಇಂಪಾರ್ಟೆಂಟ್ ಆದಂಥ ಟೂಲ್ ಹ್ಯೂಮನ್ ಇವಲ್ಯೂಷನನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿರೋದು. ಇದ್ರ ನಂತರ ಎರಡನೇದೇನೆಂದರೆ ಟೈಮ್ ಡೇಟಿಂಗ್.
ಸ್ನೇಹಿತರೆ ಇದು ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಕಾನ್ಸೆಪ್ಟ್. ಇದು ಏನ್ ಹೇಳುತ್ತೆ ಅಂದ್ರೆ ಆರ್ಗನಿಸಮ್ಗಳು ಸತ್ತಿರ್ತವೆ, ಅವುಗಳ ಫಾಸಲ್ಗಳು ನಮಗೆ ಸಿಗ್ತವೆ. ಲೋಯರ್ ಲೇಯರ್ ನಲ್ಲಿ ಇತ್ತಂದ್ರೆ ಅವು ಓಲ್ಡ್ ಅಂತ ಹೇಳ್ತೀವಿ, ಅದೇ ಹೈಯರ್ ಲೇಯರ್ ನಲ್ಲಿ ಅಪ್ಪರ್ ಲೇಯರ್ ನಲ್ಲಿ ಸಿಕ್ಕರೆ ಅವುಗಳನ್ನು ನಾವು ರೀಸೆಂಟ್ ಫಾಸಲ್ಸ್ ಅಂತ ಹೇಳ್ತೀವಿ. ಆದ್ರೆ ಇನ್ನು ಪ್ರಿಸೈಸ್ ಆಗಿ ಅವುಗಳ ಏಜ್ ಅನ್ನು ಗೊತ್ತಿಡಿಯೋದಕ್ಕೆ ಒಂದು ಟೆಕ್ನಿಕ್ ಇದೆ, ಅದೇನಂದ್ರೆ ಟೈಮ್ ಡೇಟಿಂಗ್ ಅಥವಾ ಕಾರ್ಬನ್ ಡೇಟಿಂಗ್. ಇದು ಏನು ಅಂದ್ರೆ ಆರ್ಗನಿಸಮ್ಗಳು ಸತ್ತು ಭೂಮಿಯಲ್ಲಿ ಬಿದ್ದು ಇವುಗಳು ಫಾಸಲ್ಗಳಾದ್ಮೇಲೆ ಇವುಗಳ ಏಜ್ ಎಷ್ಟಿರಬಹುದು ಅನ್ನೋದನ್ನು ಕಂಡುಹಿಡಿಯೋದಕ್ಕಿರುವಂತ ಒಂದು ಟೆಕ್ನಿಕ್ ಇದು. ಇದು ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಅಮೌಂಟ್ ಆಫ್ ಕಾರ್ಬನ್ 14 ಡಿಕೇಡ್ ಈಸ್ ಕ್ಯಾಲ್ಕುಲೇಟೆಡ್ ಟು ನೋ ದ ಏಜ್ ಆಫ್ ದ ಫಾಸಲ್. ಫಾಸಲ್ಗಳು ಭೂಮಿಯ ಒಳಗಡೆಯಿಂದ ನಮಗೆ ಸಿಗ್ತಾವಲ್ಲ, ಲೋಯರ್ ಲೇಯರ್ ನಲ್ಲಿ ಇತ್ತಂದ್ರೆ ಅದು ಬಹಳ ಓಲ್ಡ್ ಫಾಸಲ್, ಅಪ್ಪರ್ ಲೇಯರ್ ನಲ್ಲಿ ಸಿಕ್ಕರೆ ಅವುಗಳು ರಿಲೇಟಿವ್ಲಿ ರೀಸೆಂಟ್ ಫಾಸಲ್ಸ್ ಅಥವಾ ನ್ಯೂಯರ್ ಫಾಸಲ್ಸ್ ಅಂತ ಹೇಳ್ತೀವಿ. ಇವುಗಳನ್ನ ಫಾಸಿಲ್ಸ್ ಸಹ ಅಂತಿರ್ತಾರೆ. ಓಕೆ, ಫಾಸಿಲ್ಸ್ ಫಾಸಿಲ್ಸ್ ಅಂತ ಅಂತಿರ್ತಾರೆ, ಆದ್ರೆ ಇದು ಫಾಸಲ್, ಕರೆಕ್ಟ್ ಪ್ರೊನೌನ್ಸಿಯೇಷನ್. ಈ ರೀತಿ ಭೂಮಿಯ ಒಳಗಡೆ ಇರುವಂತಹ ಪ್ರಾಣಿ ಉಳಿಕೆಗಳನ್ನ ತೆಗಿತಾರಲ್ಲ, ಅವುಗಳಲ್ಲಿ ಕಾರ್ಬನ್ 14 ಎಷ್ಟರ ಮಟ್ಟಿಗೆ ಡಿಕೇ ಆಗಿದೆ, ಎಷ್ಟರ ಮಟ್ಟಿಗೆ ಇಲ್ದಂಗಾಗಿದೆ ಅನ್ನೋದನ್ನ ಸ್ಟಡಿ ಮಾಡೋದ್ರ ಮೂಲಕ ಆ ಫಾಸಲ್ನ ಏಜ್ ಎಷ್ಟಿರ್ಬೋದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾರೆ. ಡೈನೋಸಾರ್ ಇಷ್ಟು ಸಾವಿರ ವರ್ಷಗಳ ಹಿಂದೆ ಇತ್ತು, ಇನ್ನೊಂದು ಯಾವುದೋ ಆರ್ಗನಿಸಮ್ ಇಷ್ಟು ಸಾವಿರ ವರ್ಷಗಳ ಹಿಂದೆ ಇತ್ತು ಅಂತ ಪ್ರಿಸೈಸ್ ಆಗಿ ಹೆಂಗೆ ಹೇಳ್ತಾರೆ ಅಂದ್ರೆ ಇದೇ ಕಾನ್ಸೆಪ್ಟ್. ಕಾರ್ಬನ್ 14 ಇದು ಎಷ್ಟು ಡಿಕೇ ಆಗಿದೆ ಅನ್ನೋದ್ರ ಮೇಲೆ ಅವುಗಳ ಏಜ್ ಅನ್ನು ಕಂಡುಹಿಡಿತಾರೆ. ಇದು ಎರಡನೇ ಮೆಥಡ್, ಹ್ಯೂಮನ್ ಇವಲ್ಯೂಷನರಿ ರಿಲೇಷನ್ಶಿಪ್ ಅನ್ನು ಸಹ ಸ್ಟಡಿ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಮೆಥಡ್ ಅಥವಾ ಟೆಕ್ನಿಕ್ ಅಥವಾ ಟೂಲ್. ಇದ್ರ ನಂತರ ಮೂರನೇ ಟೂಲ್ ಏನಂದ್ರೆ ಫಾಸಲ್ಸ್. ನಿಮಗೆ ಗೊತ್ತು ಫಾಸಲ್ಸ್ ಅಂದ್ರೆ ಏನು? ಫಾಸಲ್ಸ್ ಆರ್ ಪ್ರಿಸರ್ವ್ಡ್ ರಿಮೇನ್ಸ್ ಆರ್ ಟ್ರೇಸಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ದಟ್ ಲಿವ್ಡ್ ಇನ್ ದ ಪಾಸ್ಟ್. ಹಿಂದಿನ ಕಾಲದಲ್ಲಿ ಬದುಕಿದಂತಹ ಲಿವಿಂಗ್ ಆರ್ಗನಿಸಮ್ಗಳ ರಿಮೇನ್ಸ್. ಯಾಕಂದ್ರೆ ಯಾವುದಾದ್ರೂ ಒಂದು ಆರ್ಗನಿಸಮ್ ಸತ್ತು ಅಂದ್ರೆ ಅದು ಕಂಪ್ಲೀಟ್ ಆಗಿ ಡಿಕಾಂಪೋಸ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಕೆಲವು ಪಾರ್ಟ್ಸ್ ಡಿಕಾಂಪೋಸ್ ಆಗದೆ ಹಂಗೆ ಉಳಿಬಹುದು, ಅವುಗಳ ರಿಮೇನ್ಸ್ ಅಥವಾ ಅವುಗಳ ಟ್ರೇಸಸ್ ಅನ್ನ ಫಾಸಲ್ಸ್ ಅಂತೀವಿ. ಈ ಫಾಸಲ್ಸ್ಗಳನ್ನು ಸಹ ಯೂಸ್ ಮಾಡಿ ಹ್ಯೂಮನ್ ಎವಲ್ಯೂಷನರಿ ರಿಲೇಷನ್ಶಿಪ್ ಅನ್ನ ನಾವು ಸ್ಟಡಿ ಮಾಡ್ತೀವಿ. ಇದು ಸಹ ಇನ್ನೊಂದು ಇಂಪಾರ್ಟೆಂಟ್ ಟೂಲ್. ಇದ್ರ ನಂತರ ಡಿ ಎನ್ ಎ ಸೀಕ್ವೆನ್ಸಸ್, ಇವುಗಳನ್ನು ಸಹ ನಾವು ಸ್ಟಡಿ ಮಾಡ್ತೀವಿ. ಆಲ್ರೆಡಿ ನಾವು ಫೈಲಾಜಿನಿ ಇದ್ರ ಬಗ್ಗೆ ಅಥವಾ ಮಾಲಿಕ್ಯುಲರ್ ಫೈಲಾಜಿನಿಯನ್ನು ನೋಡಿದಾಗ ನಿಮಗೆ ಗೊತ್ತಾಯ್ತು ಏನಂದ್ರೆ ಡಿ ಎನ್ ಎ ಸೀಕ್ವೆನ್ಸ್ ಅನ್ನು ಯಾವ ರೀತಿ ನಾವು ಸ್ಟಡಿ ಮಾಡಿ ಇವಲ್ಯೂಷನರಿ ರಿಲೇಷನ್ಶಿಪ್ ಅನ್ನು ಅರ್ಥ ಮಾಡ್ಕೊಂತೀವಿ ಅಂತ. ಡಿ ಎನ್ ಎ ಸೀಕ್ವೆನ್ಸಸ್ ಅಥವಾ ಡಿ ಎನ್ ಎ ಸೀಕ್ವೆನ್ಸಿಂಗ್ ಅಂದ್ರೆ ಏನು? ಡಿ ಎನ್ ಎ ಸೀಕ್ವೆನ್ಸಿಂಗ್ ಇಸ್ ದ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ದ ನ್ಯೂಕ್ಲಿಕ್ ಆಸಿಡ್ ಸೀಕ್ವೆನ್ಸ್. ನೋಡ್ರಿ, ನ್ಯೂಕ್ಲಿಕ್ ಆಸಿಡ್ ನ ಸೀಕ್ವೆನ್ಸ್ ಅನ್ನು ಸ್ಟಡಿ ಮಾಡದೆ ಡಿ ಎನ್ ಎ ಸೀಕ್ವೆನ್ಸಿಂಗ್ ಅಥವಾ ಡಿ ಎನ್ ಎ ಸೀಕ್ವೆನ್ಸ್. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಹ್ಯೂಮನ್ ಇವಲ್ಯೂಷನರಿ ರಿಲೇಷನ್ಶಿಪ್ ಇದನ್ನ ಸ್ಟಡಿ ಮಾಡೋದಕ್ಕಿರುವಂತಹ ನಾಲ್ಕು ಟೂಲ್ಸ್ಗಳನ್ನು ಅರ್ಥ ಮಾಡ್ಕೊಂಡ್ವಿ. ಒಂದನೇದು ಎಕ್ಸ್ಕವೇಟಿಂಗ್, ಎರಡನೇದು ಟೈಮ್ ಡೇಟಿಂಗ್, ಮೂರನೇದು ಫಾಸಲ್ಸ್, ನಾಲ್ಕನೇದು ಡಿ ಎನ್ ಎ ಸೀಕ್ವೆನ್ಸಸ್. ಈಗ ಇದ್ರ ನಂತರ ನಾವು ಮನುಷ್ಯರಲ್ಲೂ ಸಹ ಬಹಳಷ್ಟು ವೆರೈಟೀಸ್ ಅನ್ನು ನೋಡ್ತೀವಿ. ಅಂದ್ರೆ ಹೇಗೆ ಡಿಫ್ರೆಂಟ್ ಫಾರ್ಮ್ಸ್ ಅನ್ನ ಡಿಫ್ರೆಂಟ್ ಫೀಚರ್ಸ್ ಅನ್ನು ನೋಡ್ತೀವಿ. ನಮ್ಮ ಭೂಮಿಯ ಮೇಲೆ ಬದುಕುವಂಥ ಮನುಷ್ಯರು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಫೀಚರ್ಗಳನ್ನು ಹೊಂದಿದ್ದಾರೆ. ಅವರು ಮಾತಾಡೋ ಭಾಷೆ, ಅವರ ಕಲ್ಚರ್ ಅದು ಅಷ್ಟೇ ಬೇರೆ ಇರೋದಲ್ಲ. ಅವರು ನೋಡಿದ್ರೆ ನೀವು ಆಫ್ರಿಕಾದಲ್ಲಿರುವಂಥ ಮನುಷ್ಯರನ್ನು ನೋಡಿದರೆ ನಮ್ಮ ಇಂಡಿಯಾದಲ್ಲಿರುವಂಥ ಮನುಷ್ಯರಿಗಿಂತ ಡಿಫ್ರೆಂಟ್ ಆಗೇ ಕಾಣ್ತಾರೆ. ಇಂಡಿಯಾದಲ್ಲಿರುವಂಥವ್ರು ಈ ಯುರೋಪಿಯನ್ ಕಂಟ್ರೀಸ್ನಲ್ಲಿರುವಂಥ ಮನುಷ್ಯರಿಗಿಂತ ಡಿಫ್ರೆಂಟ್ ಕಾಣ್ತಾರೆ. ಚೈನಾದಲ್ಲಿರುವಂಥವ್ರು, ಜಪಾನ್ನಲ್ಲಿರುವಂಥವ್ರು ಅವರು ಇನ್ನೊಂದು ರೀತಿನ ಕಾಣ್ತಾರೆ. ಹೌದಾ? ಈ ರೀತಿ ಬೇರೆ ಬೇರೆ ರೀತಿಯ ಫೀಚರ್ಸ್ಗಳನ್ನು ನಾವು ಮನುಷ್ಯರಲ್ಲಿ ಕಾಣ್ತೀವಿ. ಹಾಗಾಗಿ ಬಹಳಷ್ಟು ದಿನಗಳ ಕಾಲ ಮನುಷ್ಯರು ಯಾವುದ್ರ ಬಗ್ಗೆ ಮಾತಾಡ್ತಿದ್ರು ಅಂದರೆ ರೇಸಸ್ಗಳ ಬಗ್ಗೆ ಮಾತಾಡ್ತಿದ್ರು. ಇದು ಕಂಪ್ಲೀಟ್ಲಿ ರಾಂಗ್. ಇದರಿಂದ ಏನಾಯ್ತು? ರೇಸಿಯಲ್ ಡಿಸ್ಕ್ರಿಮಿನೇಷನ್ ಬಂತು. ಕರಿಯರು, ಬಿಳಿಯರು, ಕಲರ್ಡ್ ಪೀಪಲ್ ಈ ರೀತಿ ಎಲ್ಲ ಬಂತಲ್ಲ, ಅದು ಸಹ ಇನ್ಹ್ಯೂಮನ್, ಅದು ತಪ್ಪದು. ಯಾಕಂದ್ರೆ ಮುಖ್ಯವಾಗಿ ಇಲ್ಲಿ ಏನನ್ನ ಕನ್ಸಿಡರ್ ಮಾಡಿದ್ರು ಅಂದ್ರೆ ಸ್ಕಿನ್ ಕಲರ್ ಅನ್ನ ಕನ್ಸಿಡರ್ ಮಾಡಿದ್ರು. ಸ್ಕಿನ್ ಕಲರ್ ವಾಸ್ ಯೂಸ್ ಟು ಐಡೆಂಟಿಫೈ ದ ಸೋ ಕಾಲ್ಡ್ ರೇಸಸ್. ಈ ರೀತಿ ರೇಸ್ಗಳಾಗಿ ಮನುಷ್ಯರನ್ನ ಕ್ಲಾಸಿಫೈ ಮಾಡುವಂಥದ್ದು ಏನಿತ್ತು, ಅದರಲ್ಲಿ ಯಾವುದನ್ನು ಮುಖ್ಯವಾಗಿ ಬಳಸಿದ್ರು, ಅದರಲ್ಲಿ ಬಳಸಿದ್ದು ಸ್ಕಿನ್ ಕಲರ್ ಅನ್ನ. ಸಮ್ ವರ್ ಕಾಲ್ಡ್ ಯೆಲ್ಲೋ, ಸಮ್ ವರ್ ಕಾಲ್ಡ್ ಬ್ಲ್ಯಾಕ್, ಸಮ್ ವರ್ ಕಾಲ್ಡ್ ವೈಟ್, ಸಮ್ ವರ್ ಕಾಲ್ಡ್ ಬ್ರೌನ್. ಈ ರೀತಿ ಬೇರೆ ಬೇರೆ ಕಲರ್ನ ಜನಗಳು ಬೇರೆ ಬೇರೆ ಸ್ಪೀಸೀಸ್ ಏನೋ ಅನ್ನೋ ರೀತಿ ಬಿಂಬಿಸ್ತಾ ಇದ್ರು ಅಥವಾ ಐಡೆಂಟಿಫೈ ಮಾಡ್ತಾ ಇದ್ರು ರಾಂಗ್ ಆಗಿ. ಇದ್ರ ಬಗ್ಗೆ ಬಹಳಷ್ಟು ಡಿಬೇಟ್ ಆಗ್ತಾ 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 ಹೋದ್ವು. ಆದ್ರೆ ಕರೆಕ್ಟ್ ಎವಿಡೆನ್ಸ್ ಏನ್ ಸಿಕ್ಕಿದೆ ಅಂದ್ರೆ ದ ಆನ್ಸರ್ ಇಸ್ ದಟ್ ದೇರ್ ಈಸ್ ನೋ ಬಯಾಲಜಿಕಲ್ ಬೇಸಿಸ್ ಟು ದ ನೋಷನ್ ಆಫ್ ಹ್ಯೂಮನ್ ರೇಸಸ್. ಆಲ್ ಹ್ಯೂಮನ್ಸ್ ಆರ್ ಎ ಸಿಂಗಲ್ ಸ್ಪೀಸೀಸ್. ಇದಿಷ್ಟು ಸ್ಟಡಿ ಮಾಡಿದ್ಮೇಲೆ ಏನು ಗೊತ್ತಾಯ್ತು? ರೇಸಸ್ ಅಂತ ಕೆಲವು ಜನ ಮನುಷ್ಯರು ಮಾಡಿದ್ದೇನಿತ್ತು ಅದು ಕಂಪ್ಲೀಟ್ ಆಗಿ ತಪ್ಪು. ದೇರ್ ಇಸ್ ನೋ ಬಯಾಲಜಿಕಲ್ ಬೇಸಿಸ್ ಟು ದ ನೋಷನ್ ಆಫ್ ಹ್ಯೂಮನ್ ರೇಸಸ್. ಮನುಷ್ಯರು ರೇಸಸ್ಗಳಾಗಿ ಕ್ಲಾಸಿಫೈ ಆಗಿದ್ದಾರೆ ಅನ್ನೋ ಅಂಥದಕ್ಕೆ ಯಾವುದೇ ರೀತಿಯ ಬಯಾಲಜಿಕಲ್ ಎವಿಡೆನ್ಸ್ ಇಲ್ಲ.
ಮನುಷ್ಯರೆಲ್ಲರೂ ಒಂದೇ ಸ್ಪೀಸೀಸ್ ಅನ್ನೋದು ಬಯಾಲಜಿಕಲ್ ಎವಿಡೆನ್ಸ್ ಇದೆ. ಆಲ್ ಹ್ಯೂಮನ್ಸ್ ಆರ್ ಎ ಸಿಂಗಲ್ ಸ್ಪೀಸೀಸ್. ಹೇಗೆ ಹೇಳ್ತೀರಿ ಸರ್ ಸಿಂಗಲ್ ಸ್ಪೀಸೀಸ್ ಅಂದರೆ, ಎಲ್ಲ ಮನುಷ್ಯರು ನಾವು ಇಂಡಿಯಾದಲ್ಲಿರುವಂಥವರಾಗಿದ್ದರೂ ಸಹ ನಾವು ಇಂಗ್ಲೆಂಡ್ನಲ್ಲಿರುವಂಥ ಒಂದು ಹುಡುಗಿನೋ ಹುಡುಗನ ಮದುವೆ ಆದರೆ ಅಲ್ಲೂ ಸಹ ರೀಪ್ರೊಡಕ್ಷನ್ ಆಗುತ್ತೆ. ಅದೇ ಬೇರೆ ಸ್ಪೀಸೀಸ್ ಆಗಿತ್ತಂದರೆ, ನಾವು ಇಂಡಿಯಾದವರು ಇಂಗ್ಲೆಂಡಿನ ಹುಡುಗಿನ ಮದುವೆ ಆಗಿದ್ವಿ ಅಂದರೆ ಅಥವಾ ಹುಡುಗನ ಮದುವೆ ಆಗಿದ್ರು ಅಂದರೆ ಅವಾಗ ಅಲ್ಲಿ ರಿಪ್ರೊಡಕ್ಷನ್ ಆಗಬಾರ್ದಾಗಿತ್ತು. ರೇಷಿಯಲ್ ಬೈಫರ್ಗೇಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಇನ್ಕರೆಕ್ಟ್ ಅಂಡ್ ಇನ್ಹ್ಯೂಮನ್ ಆ್ಯಸ್ ಇಟ್ ಹ್ಯಾಸ್ ನೋ ಬಯಾಲಜಿಕಲ್ ಬೇಸಿಸ್. ನಂತರ ಆಲ್ ದೋ ದೇರ್ ಇಸ್ ಎ ಗ್ರೇಟ್ ಡೈವರ್ಸಿಟಿ ಆಫ್ ಹ್ಯೂಮನ್ ಫಾರ್ಮ್ಸ್ ಆಲ್ ಓವರ್ ದ ವರ್ಲ್ಡ್ ಎಟ್ ಆಲ್ ಹ್ಯೂಮನ್ಸ್ ಆರ್ ಎ ಸಿಂಗಲ್ ಸ್ಪೀಸೀಸ್. ಎಲ್ಲರೂ ಸಹ ಸಿಂಗಲ್ ಸ್ಪೀಸೀಸ್. ಅರ್ಥಾತ್ ಸ್ನೇಹಿತರೆ, ಇದ್ರ ನಂತರ ನಾವು ಮುಂದಿನ ಸ್ಲೈಡ್ಗೆ ಹೋಗೋಣ. ಈ ಸ್ಲೈಡಿನ ಟೈಟಲ್ ಏನೋ, ಜೆನೆಟಿಕ್ ಫುಟ್ ಪ್ರಿಂಟ್ಸ್ ಆಫ್ ಹ್ಯೂಮನ್ಸ್. ಈಗ ಡೈರೆಕ್ಟ್ ಆಗಿ ಹ್ಯೂಮನ್ಸ್ ಅಥವಾ ಈ ಹೋಮೋಸೆಪಿಯನ್ಸ್ ನಮ್ಮ ಸ್ಪೀಸೀಸ್ ಜೆನೆಟಿಕ್ ಫುಟ್ ಪ್ರಿಂಟ್ಸ್ ಅನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ಈಗ ಯಾವುದೇ ದೇಶದಲ್ಲಿರಲಿ, ಯಾವುದೇ ಪಾರ್ಟ್ ಆಫ್ ದ ವರ್ಲ್ಡ್ ನಾವು ಬದುಕ್ತಾ ಇರಲಿ, ಇದು ಕೆಲವೇ ಕೆಲವು ಸಾವಿರ ವರ್ಷಗಳ ಹಿಂದಿನಿಂದ ಬದುಕ್ತಾ ಇರೋದು. ವಿ ಹ್ಯಾವ್ ಲಿವ್ಡ್ ಫಾರ್ ದ ಪಾಸ್ಟ್ ಫ್ಯೂ ಥೌಸಂಡ್ ಇಯರ್ಸ್ ಬಟ್ ವಿ ಆಲ್ ಕಮ್ ಫ್ರಮ್ ಆಫ್ರಿಕಾ. ನಾವೆಲ್ಲ ಬಂದಿರೋದು ಎಲ್ಲಿಂದ? ಆಫ್ರಿಕಾದಿಂದ. ಏನು ಸರ್ ನಾವು ಬೆಳಗದಿವಿ, ನಾವು ಕೆಂಪಗದ್ದೀವಿ, ನೀವು ಆಫ್ರಿಕಾದಿಂದ ಬಂದಿರಂತಿರಲ್ಲ, ನೀವು ಸ್ವಲ್ಪ ಕರಗಿದ್ದಂಗೆ ಇದ್ದೀರಿ, ನೀವು ಆಫ್ರಿಕಾದಿಂದ ಬಂದಿರ್ಬೋದು, ನಾವು ಮಾತ್ರ ಆಫ್ರಿಕಾದಿಂದ ಬಂದಿಲ್ಲ ಅಂತ ಅನ್ನಂಗಿಲ್ಲ. ಎಲ್ಲರೂ ಸಹ ಆಫ್ರಿಕಾದಿಂದಾನೇ ಬಂದಿರೋದು. ದ ಅರ್ಲಿಯೆಸ್ಟ್ ಮೆಂಬರ್ಸ್ ಆಫ್ ದ ಹ್ಯೂಮನ್ ಸ್ಪೀಸೀಸ್ ದಟ್ ಈಸ್ ಹೋಮೋಸೆಪಿಯನ್ಸ್ ದಟ್ ಕ್ಯಾನ್ ಬಿ ಟ್ರೇಸ್ಡ್ ದೇರ್. ಈ ಹೋಮೋಸೆಪಿಯನ್ಸ್ ಅನ್ನೋಂಥ ನಮ್ಮ ಸ್ಪೀಸೀಸ್ ಏನಿದೆ, ಇದರ ಅರ್ಲಿಯೆಸ್ಟ್ ಮೆಂಬರ್ಸ್ ಎಲ್ಲಿಂದ ಬಂದರು ಅಂದರೆ ಆಫ್ರಿಕಾದಿಂದಾನೇ ಬಂದರು. ಎ ಕಪಲ್ ಆಫ್ 100,000 ಇಯರ್ಸ್ ಅಗೋ, ಭಾಳ ಕಡಿಮೆ ಟೈಮ್ ಆತಲ್ಲ, ಕೆಲವು 100,000 ವರ್ಷಗಳು ಅಂದ್ರೆ ಏನು, ಕೆಲವು ಲಕ್ಷ ವರ್ಷಗಳ ಹಿಂದೆ, ಸಮ್ ಆಫ್ ಅವರ್ ಆನ್ಸೆಸ್ಟರ್ಸ್ ಲೆಫ್ಟ್ ಆಫ್ರಿಕಾ ವೈಲ್ ಅದರ್ಸ್ ಸ್ಟೇಡ್ ಇನ್ ಆಫ್ರಿಕಾ ವೈಲ್ ದ ರೆಸಿಡೆಂಟ್ಸ್ ಸ್ಪ್ರೆಡ್ ಅಕ್ರಾಸ್ ಆಫ್ರಿಕಾ. ಅಲ್ಲಿರುವಂತ ರೆಸಿಡೆಂಟ್ಸ್ ಏನ್ ಮಾಡಿದ್ರು, ಪಾಪ್ಯುಲೇಷನ್ ಹೆಚ್ಚಾದಂತೆ ಅಲ್ಲೇ ಇರಕ್ಕಾಗಲ್ಲ, ಹಂಗಾಗಿ ಆಫ್ರಿಕಾ ತುಂಬಾ ಬೇರೆ ಬೇರೆ ಪಾರ್ಟ್ಸ್ ನಲ್ಲಿ ಇರೋಕ್ ಶುರು ಮಾಡಿದ್ರು. ಆದ್ರೆ ಮೈಗ್ರೆಂಟ್ಸ್ ಏನ್ ಮಾಡೋಕ್ ಶುರು ಮಾಡಿದ್ರು ಅಂದ್ರೆ, ಆ ಪ್ಲೇಸ್ ಇಂದ ಬೇರೆ ಕಡೆಗೆ ಹೋದ್ರಲ್ಲ, ಅವರು ಆಫ್ರಿಕಾದಿಂದ ವೆಸ್ಟ್ ಏಷ್ಯಾ ಕಡೆ ಹೋದರು, ಸೆಂಟ್ರಲ್ ಏಷ್ಯಾ ಕಡೆ ಬಂದರು, ಯುರೇಷಿಯಾ ಯುರೋಪ್ ಮತ್ತು ಏಷ್ಯಾ ಈ ಕಡೆ ಬಂದರು, ಸೌತ್ ಏಷ್ಯಾ ಕಡೆ, ಇಂಡಿಯಾ ಕಡೆ ಬಂದರು, ಈಸ್ಟ್ ಏಷ್ಯಾ ಕಡೆ ಹೋದರು. ನಂತರ ಅವರು ಐಲ್ಯಾಂಡ್ಸ್ ಆಫ್ ಇಂಡೋನೇಷ್ಯಾ, ಫಿಲಿಪೈನ್ಸ್, ಅಲ್ಲಿಂದ ಆಸ್ಟ್ರೇಲಿಯಾಕ್ಕೆ ಹೋದರು. ಅವರು ಬೆರಿಂಗ್ ಲ್ಯಾಂಡ್ ಬ್ರಿಡ್ಜ್ ಏನಿದೆ ಇದನ್ನು ದಾಟಿಕೊಂಡು ಅಮೇರಿಕಾಗೆ ಸಹ ಹೋದರು. ಬೆರಿಂಗ್ ಸೀ ಬರುತ್ತೆ ಇಲ್ಲಿ, ನೀವು ನೋಡ್ತಾ ಇದ್ದೀರಿ, ಇಲ್ಲಿರುವಂತ ಬೆರಿಂಗ್ ಲ್ಯಾಂಡ್ ಬ್ರಿಡ್ಜ್ ಅನ್ನ ದಾಟ್ಕೊಂಡು ಅವರು ಅಮೇರಿಕಕ್ಕೆ ಸಹ ಹೋದರು. ದೇ ಡಿಡ್ ನಾಟ್ ಗೋ ಇನ್ ಎ ಸಿಂಗಲ್ ಲೈನ್, ಅವ್ರು ಒಂದೇ ಲೈನ್ ಅಲ್ಲಿ ಹೋಗ್ಲಿಲ್ಲ ನೋಡಿ, ಬೇರೆ 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 ಕಡೆಗೆ ಅವರು ಸಪರೇಟ್ ಆಗ್ತಾನೆ ಹೋದರು. ದೇ ವೆಂಟ್ ಫಾರ್ವರ್ಡ್ಸ್ ಅಂಡ್ ಬ್ಯಾಕ್ವರ್ಡ್, ಅವರು ಮುಂದೆ ಹೋದರು, ಹಿಂದೆ ಬಂದರು, ಆ್ಯಂಡ್ ವಿತ್ ಗ್ರೂಪ್ಸ್ ಸಮಟೈಮ್ಸ್ ಸಪರೇಟಿಂಗ್ ಫ್ರಮ್ ಈಚ್ ಅದರ್, ಸಮಟೈಮ್ಸ್ ಕಮಿಂಗ್ ಬ್ಯಾಕ್ ಟು ಮಿಕ್ಸ್ ವಿತ್ ಈಚ್ ಅದರ್. ಆ ಗ್ರೂಪ್ಗಳು ಒಂದು ಇನ್ನೊಂದರಿಂದ ದೂರನೂ ಆಗ್ತಿದ್ವು, ಒಂದು ಗ್ರೂಪ್ನ ಜನರು ಇನ್ನೊಂದು ಗ್ರೂಪ್ನ ಜನರ ಜೊತೆ ಸೇರ್ತಾನೆ ಇದ್ರು, ಸಮಟೈಮ್ಸ್ ಕಮಿಂಗ್ ಬ್ಯಾಕ್ ಟು ಮಿಕ್ಸ್ ವಿತ್ ಈಚ್ ಅದರ್, ಈವನ್ ಮೂವಿಂಗ್ ಇನ್ ಅಂಡ್ ಔಟ್ ಆಫ್ ಆಫ್ರಿಕಾ, ಆಫ್ರಿಕಾದ ಒಳಗಡೆ ಬರೋದು, ಆಫ್ರಿಕಾದಿಂದ ಮತ್ತೆ ಹೊರಗಡೆ ಹೋಗೋದು, ಇದೆಲ್ಲ ನಡೀತಾ ಇತ್ತು. ಲೈಕ್ ಆಲ್ ಅದರ್ ಸ್ಪೀಸೀಸ್ ಆನ್ ದ ಪ್ಲಾನೆಟ್, ದೇ ಹ್ಯಾಡ್ ಕಮ್ ಇನ್ ಟು ಬೀಯಿಂಗ್ ಆಸ್ ಅನ್ ಆಕ್ಸಿಡೆಂಟ್ ಆಫ್ ಇವಲ್ಯೂಷನ್ ಆ್ಯಂಡ್ ವರ್ ಟ್ರೈಯಿಂಗ್ ಟು ಲೀವ್ ದೇರ್ ಲೈವ್ಸ್ ದ ಬೆಸ್ಟ್ ದೇ ಕುಡ್. ತಮ್ಮ ಜೀವನವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಸ್ಟಾಗಿ ಜೀವಿಸಬೇಕು ಅನ್ನೋದಕ್ಕೋಸ್ಕರ, ಬದುಕಬೇಕು ಅನ್ನೋದಕ್ಕೋಸ್ಕರ ಪ್ರಪಂಚದ ಎಲ್ಲ ಪ್ರಾಣಿಗಳು ಯಾವ ರೀತಿ ಇವಲ್ಯೂಷನ್ ಆಗ್ತಾನೆ ಇದ್ದಾವೆ ಅಂದರೆ ಇವಲ್ಯೂಷನ್ ಪ್ರೋಸೆಸ್ನಲ್ಲಿದ್ದಾವೆ, ಅದೇ ರೀತಿ ಮನುಷ್ಯರು ಸಹ ಇವಲ್ಯೂಷನ್ ಪ್ರೋಸೆಸ್ನಲ್ಲಿದ್ದೀವಿ. ಅರ್ಥಾತ್ ಸ್ನೇಹಿತರೆ, ಹಾಗಾಗಿ ನಮ್ಮ ಮನುಷ್ಯರಲ್ಲೇ ನಾವು ನಮ್ಮ ದೇಶದಲ್ಲಿರುವಂತಹ ಜನರ ಡಿ ಎನ್ ಎ ಮತ್ತು ಆಫ್ರಿಕಾದ ಜನರ ಡಿ ಎನ್ ಎಗಳನ್ನು ನೋಡಿದರೆ ಅಲ್ಲಿ ಸಹ ಭಾಳಷ್ಟು ವೇರಿಯೇಷನ್ಗಳನ್ನು ಕಾಣ್ತೀವಿ. ಅದೇ ಯುರೋಪ್ನ ಜನರ ಡಿ ಎನ್ ಎಗಳನ್ನು ನೋಡಿದರೆ ಅಲ್ಲೂ ಸಹ ವೇರಿಯೇಷನ್ ಕಾಣ್ತೀವಿ. ಈ ರೀತಿ ಬೇರೆ ಬೇರೆ ಭಾಗದಲ್ಲಿ ಬದುಕುವಂಥ ಜನರ ಡಿ ಎನ್ ಎಗಳು ವೇರಿಯೇಷನ್ ಆಗಿದ್ದಾವೆ, ಅಲ್ಲಿ ಚೇಂಜಸ್ ಇದ್ದಾವೆ. ಆದರೆ ನಾವೆಲ್ಲರೂ ಸಹ ಒಂದೇ ಮನುಷ್ಯರ ಕುಲ, ಅಥವಾ ವಿ ಆಲ್ ಬಿಲಾಂಗ್ ಟು ದ ಸೇಮ್ ಸ್ಪೀಸೀಸ್ ದಟ್ ಈಸ್ ಹೋಮೋಸೆಪಿಯನ್ಸ್. ಹಾಗಾಗಿ ನಾವು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ನು ಮಾಡೋದು ತಪ್ಪು. ಅರ್ಥಾತ್ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಈಗ ಇವತ್ತಿನ ಎಪಿಸೋಡಿನ ಕೊನೆಯ ಪಾರ್ಟ್, ಅದು ಪ್ರಿಪೇರ್ ಫಾರ್ ಎಕ್ಸಾಮಿನೇಷನ್. ಇವತ್ತು ಕಲ್ತಿರುವಂಥ ಕಾನ್ಸೆಪ್ಟ್ಗಳ ಮೇಲೆ ಓಲ್ಡ್ ಕ್ವಶನ್ ಪೇಪರ್ಗಳಲ್ಲಿ ಕೇಳಿರುವಂಥ ಒಂದಿಷ್ಟು ಕ್ವಶನ್ ಮತ್ತು ಆನ್ಸರ್ಗಳನ್ನು ಸಹ ತಂದಿದ್ದೀನಿ. ಹಾಗಾಗಿ ಇದನ್ನು ಸ್ವಲ್ಪ ನೋಡಿ, ಅರ್ಥ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ರಿ, ಆದರೆ ವಿಡಿಯೋದ ರೆಸೊಲ್ಯೂಷನ್ ರೈಸ್ ಮಾಡಿ. ವಿಡಿಯೋ ಕ್ವಾಲಿಟಿ ಅಂತ ಬರುತ್ತಲ್ಲ, ಅಲ್ಲಿ ಮಿನಿಮಮ್ 360 ಇಟ್ಟರೆ ನಿಮಗೆ ಒಳ್ಳೆಯ ಕ್ಲಾರಿಟಿ ಸಿಗುತ್ತೆ. ಮೊದಲನೇ ಪ್ರಶ್ನೆ, ಇವಲ್ಯೂಷನ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಆರ್ಗನಿಸಮ್ಸ್ ಆರ್ ಇಂಟರ್ಲಿಂಕ್ಡ್, ಗಿವ್ ರೀಸನ್ಸ್ ಟು ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಇವಲ್ಯೂಷನ್ ಮತ್ತು ಕ್ಲಾಸಿಫಿಕೇಷನ್ ಇವೆರಡೂ ಸಹ ಒಂದು ಇನ್ನೊಂದಕ್ಕೆ
ಲಿಂಕ್ ಆಗಿದ್ದಾವೆ, ಇಂಟರ್ ಲಿಂಕ್ ಆಗಿದ್ದಾವೆ, ಇದು ಹೇಗೆ ಸತ್ಯ ಅಂತ ಹೇಳ್ತೀರಿ, ಇದನ್ನು ನೀವು ಹೇಗೆ ಜಸ್ಟಿಫೈ ಮಾಡ್ತೀರಿ? ಇದಕ್ಕೆ ಆನ್ಸರ್ ಆಲ್ರೆಡಿ ಕೊಟ್ಟಿದ್ದೀನಿ, ದಯವಿಟ್ಟು ಇದನ್ನು ನೋಡಿ, ಸ್ಟಡಿ ಮಾಡಿ, ಅರ್ಥ ಮಾಡ್ಕೊಳ್ಳಿ. ನಂತರ ಮುಂದಿನ ಪ್ರಶ್ನೆ, ಇವಲ್ಯೂಷನ್ ಕೆನಾಟ್ ಬಿ ಇಕ್ವೇಟೆಡ್ ವಿತ್ ಪ್ರೋಗ್ರೆಸ್, ಜಸ್ಟಿಫೈ. ಇವಲ್ಯೂಷನ್ ಅನ್ನು ನಾವು ಪ್ರೋಗ್ರೆಸ್ ಅಂತ ಅನ್ಬಾರ್ದು. ಇವಲ್ಯೂಷನೇ ಬೇರೆ, ಪ್ರೋಗ್ರೆಸ್ಸೇ ಬೇರೆ, ಹೇಗೆ ಹೇಳ್ತೀರಿ? ಇದಕ್ಕೂ ಸಹ ಆನ್ಸರನ್ನು ಕೊಟ್ಟಿದ್ದೀನಿ, ಜೊತೆಗೆ ಎರಡು ಎಕ್ಸಾಂಪಲ್ಸ್ ಸಹ ಕೊಟ್ಟಿದ್ದೀನಿ ಜಸ್ಟಿಫೈ ಮಾಡೋದಕ್ಕೆ. ನಂತರದ ಪ್ರಶ್ನೆ, ದ ಹ್ಯೂಮನ್ ಬೀಯಿಂಗ್ಸ್ ಹೂ ಲುಕ್ ಸೋ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಕಲರ್, ಸೈಜ್ ಅಂಡ್ ಲುಕ್ಸ್ ಆರ್ ಸೆಟ್ ಟು ಬಿಲಾಂಗ್ ಟು ದ ಸೇಮ್ ಸ್ಪೀಸೀಸ್, ವೈ? ಜಸ್ಟಿಫೈ ಯುವರ್ ಆನ್ಸರ್. ಮನುಷ್ಯರು ಬೇರೆ ಬೇರೆಯ ರೀತಿ ಕಾಣ್ತಾರೆ, ಬೇರೆ ಬೇರೆಯ ಸೈಜ್ನಲ್ಲಿ ಕಾಣ್ತಾರೆ, ಬೇರೆ ಬೇರೆ ಬಣ್ಣದಲ್ಲಿ ಕಾಣ್ತಾರೆ, ಆದರೆ ಎಲ್ಲರೂ ಸಹ ಹೋಮೋಸೆಪಿಯನ್ಸೇ, ಒಂದೇ ಸ್ಪೀಸೀಸ್, ಹೇಗೆ ಹೇಳ್ತೀರಿ? ಜಸ್ಟಿಫೈ ಮಾಡಿ. ಇದಕ್ಕೂ ಸಹ ಆನ್ಸರ್ ಕೊಟ್ಟಿದ್ದೀನಿ, ನಾಲ್ಕು ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದೀನಿ, ಆದರೆ ಪ್ರತಿಯೊಂದು ಪಾಯಿಂಟ್ ಅನ್ನು ಸಹ ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಒಂದು ಅಥವಾ ಎರಡು ಲೈನ್ನಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿ, ಆವಾಗ ನಿಮ್ಮ ಆನ್ಸರ್ ಇನ್ನೂ ಭಾಳ ಕ್ವಾಲಿಟಿ ಆಗುತ್ತೆ. ಅರ್ಥಾತ್ ಸ್ನೇಹಿತರೆ, ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಗುರು ಅಕಾಡೆಮಿ ಅಂಡ್ ಯೂಟ್ಯೂಬ್ ಚಾನಲ್ ಅನ್ನು ನೀವು ನೋಡ್ತಿದ್ದೀರಿ, ನಿಮಗೋಸ್ಕರ ನಾವು ಫ್ರೀಯಾಗಿ ನಮ್ಮ ಗುರು ಯೂಟ್ಯೂಬ್ ಚಾನಲನ್ನು ಮಾಡಿದ್ದೀವಿ. ಇದರಲ್ಲಿ ನೀವು ಫ್ರೀಯಾಗಿ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಇಂಗ್ಲೀಷ್ ಗ್ರಾಮರ್, ಹಿಂದಿ, ಈ ರೀತಿ ಅನೇಕ ಸಬ್ಜೆಕ್ಟ್ಗಳನ್ನು ಕಲಿಬೋದು. ಜೊತೆಗೆ ನಿಮಗೇನಾದರೂ ಟ್ಯೂಷನಿನ ನೆಸೆಸಿಟಿ ಇದೆ ಅಂದರೆ, ಅದು ಆನ್ಲೈನ್ ಟ್ಯೂಷನ್ ಆಗಿರಲಿ ಅಥವಾ ಆಫ್ಲೈನ್ ಟ್ಯೂಷನ್ ಆಗಿರಲಿ, ಎಲ್ಲರಿಗೂ ಸಹ ಕೈಗೆಟುಕುವ ದರದಲ್ಲಿ ಸ್ಮಾರ್ಟ್ ಬೋರ್ಡಿನ ಟ್ಯೂಷನ್ ಸಿಗಬೇಕು. ಯಾವ ರೀತಿ ದೊಡ್ಡ ದೊಡ್ಡ ಕಂಪ್ನಿಗಳು ಸ್ಮಾರ್ಟ್ ಬೋರ್ಡನ್ನು ಬಳಸಿ ಪಾಠ ಮಾಡ್ತಾರಲ್ಲ, ಅಂಥ ಸ್ಮಾರ್ಟ್ ಬೋರ್ಡಿನ ಮತ್ತು ನಗ್ನಗ್ತಾ ಕಲಿಯುವಂಥ ಒಂದು ಅವಕಾಶ ಇದೆ ನಮ್ಮ ಗುರು ಅಕಾಡೆಮಿಯಲ್ಲಿ. ಯಾರಿಗಾದರೂ ಬೇಕಾಗಿತ್ತಂದರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರುವಂಥ ನಂಬರ್ 8722233279 ನೀವು ಮುಖ್ಯವಾಗಿ ವಾಟ್ಸಪ್ ಮಾಡಿ, ನಿಮ್ಮ ಹೆಸರು, ನಿಮ್ಮ ಸ್ಕೂಲ್ ಯಾವುದು, ಯಾವ ಕ್ಲಾಸನ್ನು ಸ್ಟಡಿ ಮಾಡ್ತಿದ್ದೀರಿ ಅನ್ನೋದನ್ನು ಹೇಳಿದರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಆನ್ಲೈನ್ ಮತ್ತು ಆಫ್ಲೈನ್ ಎರಡು. ನಮ್ಮ ವಿಶೇಷತೆಗಳು ಏನು ಅಂದರೆ, ಅಡ್ವಾನ್ಸ್ಡ್ ಸ್ಮಾರ್ಟ್ ಬೋರ್ಡ್ ಇದೆ, ಪ್ರಾಕ್ಟಿಕಲ್ಸನ್ನು ಕಂಡಕ್ಟ್ ಮಾಡ್ತೀವಿ, ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಯ್ತಂದರೆ ಬುಕ್ಕನ್ನು ಓದಿ ಕಂಠಪಡ ಹೊಡೆದು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ಸೈನ್ಸನ್ನು ಸ್ಟಡಿ ಮಾಡೋದಕ್ಕೆ ಕಾನ್ಸೆಪ್ಟ್ಗಳನ್ನು ನೀವು ಪ್ರಾಕ್ಟಿಕಲಾಗಿ ಮಾಡೋದನ್ನು ನೋಡ್ತೀವಿ, ಜೊತೆಗೆ ಸಹ ಪ್ರಾಕ್ಟಿಕಲ್ ಮಾಡ್ಬೋದು. ಆ ಮೂಲಕ ನೀವು ಪರ್ಫೆಕ್ಟ್ ಕಾನ್ಸೆಪ್ಟ್ಸನ್ನು ಮರಿದೇ ಇರೋ ರೀತಿ ನೆನ್ಪಿಟ್ಕೊಳ್ತೀರಿ. ನಂತರ ಹೈ ಕ್ವಾಲಿಟಿ ಸ್ಟಡಿ ಮಟೀರಿಯಲ್ಸನ್ನು ಕೊಡ್ತೀವಿ, ಜೊತೆಗೆ ಪ್ರತಿ ಬ್ಯಾಚ್ನಲ್ಲೂ ಸಹ ಲಿಮಿಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ನಂತರ ಕ್ಲೀನ್ ಮತ್ತು ಹೈಜಿನಿಕ್ ಕಂಡೀಷನ್ ಇರುತ್ತೆ, ಜೊತೆಗೆ ಫ್ರೀ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್. ಅಡ್ರೆಸ್ ಎಲ್ಲ ಅಂದರೆ, ನೀವು ಆಫ್ಲೈನ್ ಕ್ಲಾಸ್ಗೆ ಬರಬೇಕಂದ್ರೆ ದಾವಣಗೆರೆಯಲ್ಲಿ ನಾವಿರೋದು, ಹಾಗಾಗಿ ಬಾಪೂಜಿ ಸ್ಕೂಲ್ MCCB ಬ್ಲಾಕ್ ಇದರ ಹತ್ರ. ಆನ್ಲೈನ್ ಅಂದರೆ ನೀವು ಯಾವುದೇ ಭಾಗದಲ್ಲಿದ್ದರೂ ಸಹ, ಯಾವುದೇ ಊರಿನಲ್ಲಿದ್ದರೂ ಸಹ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಯಾಕಂದರೆ ಯಾರಿಗಾದರೂ ನನ್ನ ಜೊತೆಗೆ ಕಲಿಬೇಕು, ಪ್ರತಿದಿನ ನಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿರಬೇಕು, ಪರ್ಸ್ನಲ್ ಕೇರ್ ನಾನು ಮಾಡಬೇಕು ಅಂತ ಯಾರಿಗಾದರೂ ಇತ್ತು ಅಂದರೆ ನೀವು ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.